ಶಿವಮೊಗ್ಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ತಿಗಳರ ವಿದ್ಯಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನೂತನವಾಗಿ ನಿರ್ಮಿಸಲಾದ ವಿದ್ಯಾಸಿರಿ ಸಭಾಂಗಣದ ಕಟ್ಟಡವನ್ನು ಜಲ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಗುಬಿ ಶಾಸಕ ಶ್ರೀನಿವಾಸ್ ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಈ ವೇಳೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಶಿಕ್ಷಣದಿಂದಲೇ ವಂಚಿತವಾಗಿರುವ ತಿಗಳರ ಸಮಾಜವು ಈ ನೂತನ ಕಟ್ಟಡಕ್ಕೆ ವಿದ್ಯಾಸಿರಿ ಸಭಾಂಗಣವೆಂದು ಹೆಸರಿಟ್ಟಿದ್ದವು ನಿಜಕ್ಕೂ ಶ್ಲಾಘನೀಯವೆಂದರು. ಆಧುನಿಕ ವ್ಯವಸ್ಥೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕಾದ ಅವಶ್ಯಕತೆ ಇದೆ ಅಂತ ತಿಳಿಸಿದರು. ಈ ತಿಗಳ ಸಮಾಜಕ್ಕೆ ಸ್ಥಾನಮಾನ ನೀಡುವ ಮೂಲಕ ನ್ಯಾಯ ಒದಗಿಸಿಕೊಡುವುದಾಗಿ ಪರಮೇಶ್ವರ್ ತಿಳಿಸಿದರು. ಇಡೀ ಸಮುದಾಯವನ್ನು ಸಂಘಟನೆ ಮಾಡಿ ಎಲ್ಲ ಒಂದೇ ಕಡೆ ನಿಂತೀವಿ, ಈ ಸಾರಿ ನಮ್ಮ ಓಟುಗಳು ಹಂಚೋಗ್ಬಾರ್ದು ಅಂತ ಹೇಳಿ ನನಗೆ ಸಹಾಯ ಮಾಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ಹೇಳಿ ಇದು ಅಗತ್ಯ ಇದೆ. ನಿಮಗೆ ಏನನ್ಸುತ್ತೋ ಏನೋ ಗೊತ್ತಿಲ್ಲ, ಯಾವತ್ತು ಒಂದು ಸಮುದಾಯ ತನ್ನ ರಕ್ಷಣೆಗಾದರೂ ಕೂಡ ಒಬ್ಬರ ಹಿಂದೆ ನಿಲ್ಲಬೇಕಾಗುತ್ತೆ, ಆಗ ಮಾತ್ರ ನಮಗೆ ಸಹಕಾರಗಳು ಸಿಗ್ತಾವೆ. ಹಿಂದೆ ಹೋದ್ರೆ ಏನಾಗುತ್ತೆ, ನೀವು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾರೆ, ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಕೂಡ ನಮಗೇನು ನಮಗೇನಾಗಬೇಕು, ನಮ್ಮ ಜೊತೆನೇ ಇಲ್ಲ ಅವರು, ನಮಗೇನಾಗಬೇಕು ಅವ್ರ ಜೊತೆನೇ ಇಲ್ಲ ಅಂತೇಳಿ ಎಲ್ಲರೂ ನೆಗ್ಲೆಕ್ಟ್ ಮಾಡಿದರೆ ಯಾವ ಸಹಾಯಗಳು ಸಿಗಲಿಲ್ಲ. ಆದ್ರಿಂದ ಇವತ್ತು ತಾವೇನು ಒಂದು ರೀತಿಯಲ್ಲಿ ಸಮುದಾಯ ತೀರ್ಮಾನ ಮಾಡಿದ್ದೀರಿ, ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ನಿಮ್ಮ ತಿಗಳರ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡುವ ಜೊತೆಗೆ ನಿಗಮಕ್ಕೆ 25 ಕೋಟಿ ಮೀಸಲಿಡಬೇಕೆಂದು ತಿಗಳ ಸಮಾಜದ ಮುಖಂಡ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಎಚ್ ಬಸವರಾಜ್ ರವರು ಒತ್ತಾಯಿಸಿದರು. ವಿದ್ಯಾಸಿರಿ ಅಂತ ಹೇಳಿ ಹೆಸರಿನಲ್ಲಿ ನಮ್ಮ ಅಗ್ನಿವಂತ ಕ್ಷತ್ರಿಯ ತಿಗಳ ಸಮಾಜದ ವಿದ್ಯಾಸಮಿತಿಯ ಸಮುದಾಯ ಭವನ ಉದ್ಘಾಟನೆಯನ್ನು ಇವತ್ತು ಲೋಕಾರ್ಪಣೆ ಆಗಿದೆ. ಅದರಲ್ಲಿ ಇವತ್ತು ತುಮಕೂರಿನಲ್ಲಿ 5ನೇ ವರ್ಷದ ಪುಣ್ಯಸ್ಮರಣೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ದಿವಸದೇ ಲೋಕಾರ್ಪಣೆ ಆಗಿದೆ. ನಮಗೂ ಮಠಕ್ಕೂ ಇರ್ತಕ್ಕಂಥ ವಿನಾಶ ಭಾವನೆ ಅಂದರೆ ಅವರಿಗೆ ಯಾವತ್ತೂ ತುಮಕೂರವ್ರನ್ನ ತೋರಿಸೋರು ತೋಟದ ಮನೆಯವರು ಅಂತ ಹೇಳ್ತೀವಿ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆಗಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಅನಿಸ್ತು. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಗೃಹ ಮಂತ್ರಿಗಳು ಮತ್ತು ಗುಬ್ಬಿ ಶಾಸಕರಾದಂಥ ವಾಸು ಅವರು ಇವರಿಬ್ಬರೂ ನೆನಪು ನಮ್ಮ ಸಮಾಜದ ಬಗ್ಗೆ ನೆನಪು ಮಾಡಿಕೊಂಡಿದ್ದ ಪ್ರಕಾರ ಮುಂದಿನಿಂದಲೂ ತುಮಕೂರಿಗೆ ನ್ಯಾಯ ಸಿಗುತ್ತೆ ಈ ಸರ್ಕಾರದಲ್ಲಿ ಅಂತ ನಾನು ಭಾವಿಸಿದ್ದೇನೆ. ಅದನ್ನೇ ನಾನು ಸಮಾಜದ ಪರವಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ರಮೇಶ್, ಶಾಸಕ ಎಸ್ಆರ್ ಶ್ರೀನಿವಾಸ್, ಮಾಜಿ ಶಾಸಕ ನೀಲ ನರೇಂದ್ರ ಬಾಬು, ಉಪಮೇಯರ್ ನರಸಿಂಹಮೂರ್ತಿ, ಪಾಲಿಕೆ ಸದಸ್ಯ ಮಂಜುಳಾ ಆದರ್ಶ್, ಮಾಜಿ ಉಪಮೇಯರ್ ಶಶಿಕಲಾ ಗಂಗಾ, ಹನುಮಯ್ಯ, ರವೀಶ್ ಜಾಂಗೀರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ಶ್ರೀನಿವಾಸ್, ಕಾಂಗ್ರೆಸ್ ಮುಖಂಡ ರೇವಣ್ಣ ಸಿದ್ದಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ವಿಘ್ನೇಶ್ವರ ಕಂಫರ್ಟ್ಸ್ ಮುಂಭಾಗ ಮುಂಜಾನೆ ಗೆಳೆಯರ ಬಳಗದ ವತಿಯಿಂದ ಸಿದ್ಧಗಂಗಾ ಮಠಾಧ್ಯಕ್ಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 5ನೇ ವರ್ಷದ ಪುಣ್ಯಸ್ಮರಣೆಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಮಾಜಿ ಸಚಿವ ಸೊಗಡು ಶಿವಣ್ಣ, ವಿಘ್ನೇಶ್ವರ ಕಂಫರ್ಟ್ಸ್ ಮಾಲೀಕ ಚಂದ್ರಮೌಳಿ ಸೇರಿದಂತೆ ಮುಂಜಾನೆ ಗೆಳೆಯರ ಬಳಗದವರು ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅನಂತರ ಪೂಜಾ ಕಾರ್ಯ ನೆರವೇರಿಸಿದರು. ನಡೆದಾಡುವ ದೇವರೆಂದೇ ಹೆಸರಾಗಿದ್ದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಪಾದಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯ ನಡೆಸಿದ್ದು ತಮ್ಮ ಪುಣ್ಯವೆಂದು ಚಂದ್ರಮೌಳಿರವರು ತಿಳಿಸಿದರು. 2024 ಡಾಕ್ಟರ್ ಶ್ರೀ ಶ್ರೀ ಮಹಾಶಿವಯೋಗಿಗಳ 5ನೇ ವರ್ಷದ
ಐದನೇ ವರ್ಷದ ಪುಣ್ಯಾರಾಧನೆಯನ್ನು ನಾವು ವಿಘ್ನೇಶ್ವರ ಮುಂಜಾನೆ ಗೆಳೆಯರ ಬರೋದ್ರಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ಇವತ್ತಿಗೆ ಐದನೇ ವರ್ಷ. ನಿಮ್ಮ ಮಹಾನುಭಾವರು ನಮ್ಮ ತ್ರಿವಿಧ ದಾಸೋಹಿಗಳು, ತ್ರಿವಿಧ ದಾಸೋಹಿಗಳು ಹಾಗೂ ನಡೆದಾಡುವ ದೇವರು ಅಂದೇ ಪ್ರಖ್ಯಾತರಾದಂತಹ ನಮ್ಮ ಸ್ವಾಮಿಗಳ ವಿಷಯನ ನಾವೇನು ಜಾಸ್ತಿ ಟಿ ವಿ ಮುಂದೆ ಮಾಧ್ಯಮದ ಮುಂದೆ ಹೇಳೋಂಗಿಲ್ಲ. ದೇಶಕ್ಕೆ ಪ್ರಪಂಚಕ್ಕೆ ನಮ್ಮ ನಮ್ಮ ಶಿವಕುಮಾರ ಸ್ವಾಮಿಗಳ ಬಗ್ಗೆ ತಿಳಿದಿರ್ತಕ್ಕಂಥ ವಿಷಯ, ಅವರ ಕಾನ್ಸೆಪ್ಟ್ ಏನೇ, ಅವ್ರ ಕಾನ್ಸೆಪ್ಟೇ ವಿದ್ಯಾಭ್ಯಾಸ, ಬಡವರು ರೈತರ ಬಗ್ಗೆನೇ ಜಾಸ್ತಿ ಕಾಳಜಿ, ಬಡವರುಗಳು ಅವರಿಗೆ ವಿದ್ಯಾಭ್ಯಾಸ, ಅನ್ನದಾಸೋಹದ ಬಗ್ಗೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಒಂದು ಕಾನ್ಸೆಪ್ಟ್ ಇತ್ತು. ಬಡವರ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಕ್ಕಂಥ ಮಹಾನ್ ಸ್ವಾಮಿಗಳು ಅಂತ ಅಂದರೆ ಇವತ್ತು ನಮ್ಮ ಶಿವಕುಮಾರ ಸ್ವಾಮಿಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಆದ್ದರಿಂದ ಆ ಒಂದು ದಾರಿನಲ್ಲಿ ನಾವು ಅವ್ರನ್ನ ನೋಡಿರ್ತಕ್ಕಂಥ ಪುಣ್ಯವಂತರು, ನಾವು ಅವ್ರ ಪಾದಪೂಜೆ ಮಾಡಿದ್ದೀವಿ. ಅನಂತರ ನೆರೆದಿದ್ದ ನೂರಾರು ಮಂದಿಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಆಸ್ಪತ್ರೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು. ಸಿದ್ಧಗಂಗಾ ಆಸ್ಪತ್ರೆ ಆವರಣದಲ್ಲಿ ನೂತನವಾಗಿ ಸುಸಜ್ಜಿತವಾಗಿ ನಿರ್ಮಿಸಲಾದ ಬೃಹತ್ ಕಟ್ಟಡಕ್ಕೆ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಆಸ್ಪತ್ರೆ ಎಂದು ನಾಮಕರಣ ಮಾಡಲಾಯಿತು. ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಐದನೇ ವರ್ಷದ ಪುಣ್ಯಸ್ಮರಣೆ ದಿನದಂದು ನೂತನ ಕಟ್ಟಡದಲ್ಲಿ ಸ್ವಾಮೀಜಿಗಳ ಹೆಸರಿನಲ್ಲಿ ಆಸ್ಪತ್ರೆಯ ಬ್ಲಾಕ್ ಅನ್ನು ಆರಂಭಿಸಲಾಯಿತು. ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಂಸದ ಜಿಎಸ್ ಬಸವರಾಜ್, ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್ ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿ ಶುಭ ಕೋರಿದರು. ಬಿಜೆಪಿ ಮತ್ತು ಕಾಂಗ್ರೆಸ್ನ ಮುಖಂಡರು, ಆಸ್ಪತ್ರೆಯ ವೈದ್ಯರುಗಳು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ವಿಶ್ವವಿದ್ಯಾನಿಲಯ ಮುಂಭಾಗ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ವಿನಯ್ ಬಿದ್ರೆ ನೇತೃತ್ವದಲ್ಲಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಐದನೇ ವರ್ಷದ ಪುಣ್ಯಸ್ಮರಣೆ ಆಚರಿಸಲಾಯಿತು. ವಿನಯ್ ಬಿದರೆ ಸ್ನೇಹ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಹಿರಿಯ ಮಠಾಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರುಗಳು ಸ್ವಾಮೀಜಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿರವರು ಮತ್ತು ಶಾಸಕ ಜ್ಯೋತಿ ಗಣೇಶ್ ರವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳನ್ನ ಹಾಡಿ ಹೊಗಳಿದರು. ನಮಗೆಲ್ಲ ಗೊತ್ತಿರೋ ಹಾಗೆ ದಾಸೋಹ ದಿನ ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮನ್ನ ಆಗಲಿ 5 ವರ್ಷಗಳಾಯಿತು. ಅವರ ಒಂದು ಲಿಂಗೈಕ್ಯರಾದಂಥ ದಿನವನ್ನು ಕರ್ನಾಟಕ ರಾಜ್ಯ, ಕರ್ನಾಟಕ ಸರ್ಕಾರ ದಾಸೋಹ ದಿನವಂತ ಆಚರಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಪರಮಪೂಜ್ಯರ ಐದನೆಯ ಪುಣ್ಯಸ್ಮರಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದಾಸೋಹ ದಿನವನ್ನು ಆಚರಿಸ್ತಾ ಇದ್ದೇವೆ. ಇವತ್ತಿನ ದಿನ ನಮ್ಮ ತುಮಕೂರು ಮಹಾನಗರಕ್ಕೆ ದಾಸೋಹ ಭಾಗ್ಯ. ಇವತ್ತಿನ ದಿನ ನಮ್ಮ ವಿನಯ್ ಬಿದ್ರೆಯವರ ಸ್ನೇಹ ಬಳಗ ಪಿ ಎಚ್ ರೋಡ್ನಲ್ಲಿ ಇವತ್ತಿನ ದಿನದ ಪೂರ್ತಿ ಸಹಸ್ರಾರು ಜನಗಳಿಗೆ ದಾಸೋಹವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಏರ್ಪಡಿಸಿದೆ. ಈಗಾಗಲೇ ನಾವು ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಭಾವಚಿತ್ರವೆಲ್ಲರೂ ಸೇರಿ ಇವರ ಐದನೇ ವರ್ಷದ ಪುಣ್ಯ ಸಂಸ್ಮರಣೆ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಾದ್ಯಂತ ದಾಸೋಹ ದಿನದ ಹೆಸರಿನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತುಮಕೂರಿನ ನಾವೆಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಸುಮಾರು 5,000 ಹೆಚ್ಚು ಜನ ತುಮಕೂರಿನ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನು ನಾವುಗಳು ಸ್ನೇಹಿತರುಗಳು ಸೇರಿ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇಡೀ ದಿನ ಇವತ್ತು ಈ ಜಾಗದಲ್ಲಿ ಅನ್ನದಾಸೋಹ ನಡೆಯೋದಿದೆ. ಪರಂಪೂಜನೀಯ ಹಿರೇಮಠದ ಜಗದ್ಗುರುಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬು ಹೃದಯದ ಮತ್ತು ಶಿರಶಾಸ್ತ್ರಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಸೊಗಡು ಶಿವಣ್ಣವರು, ನಮ್ಮ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರು, ಇನ್ನೂ ಮುಂತಾದ ಮುಖಂಡರುಗಳು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಕೂಡ ಸ್ನೇಹಿತರನ್ನು ಈ ಕಾರ್ಯಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಯಾರೆಲ್ಲ ಸ್ನೇಹಿತರು ಈ ಒಂದು ಮಹಾನ್ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿಗಳು, ನಮ್ಮೆಲ್ಲರ ದೈವ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 5ನೇ ಪುಣ್ಯಸ್ಮರಣೆಯ ಈ ಒಂದು ಸಂದರ್ಭದಲ್ಲಿ
ಇಡೀ ದೇಶಾದ್ಯಂತ ಶ್ರೀ ಸ್ವಾಮೀಜಿಯವರ ಶ್ರದ್ಧಾಂಜಲಿಯನ್ನು ಈ ಒಂದು ನಮನವನ್ನು ಸಲ್ಲಿಸ್ತಿರುವಂಥ ಸಂದರ್ಭದಲ್ಲಿ ತುಮಕೂರಿನಲ್ಲಿ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳು ಆತ್ಮೀಯರಾದಂಥ ವಿನಯ್ ಬಿದ್ರಿ ಮತ್ತು ಅವರೆಲ್ಲ ಸ್ನೇಹಿತರು ಇಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನದಾಸೋಹವನ್ನು ಅವರ ಇವತ್ತು ದಾಸೋಹ ದಿನವನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡ್ತಿದ್ದಾರೆ. ಇವತ್ತು ಅನೇಕ ಕಡೆ ತುಮಕೂರಿನಲ್ಲಿ ತುಮಕೂರಿನ ಭಕ್ತರು ಮತ್ತು ನಾಗರಿಕ ಬಂಧುಗಳು ಎಲ್ಲ ಸೇರಿ ಶಿವಕುಮಾರ ಸ್ವಾಮೀಜಿಯವರ ಒಂದು ಈ ಒಂದು ಸ್ಮರಣೆಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಎಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಈ ಒಂದು ಪುಣ್ಯಸ್ಮರಣೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬಾಕರ ರವಿಶಂಕರ್, ಮಾಜಿ ಸಚಿವ ಸೊಗಡು ಶಿವಣ್ಣ, ಬಾವಿಕಟ್ಟೆ ನಾಗಣ್ಣ, ಶಿವಪ್ರಸಾದ್ ಸೇರಿದಂತೆ ಅನೇಕ ಯುವ ಮುಖಂಡರುಗಳು ಪಾಲ್ಗೊಂಡಿದ್ದರು. ಇದೇ ವೇಳೆ ನೂರಾರು ಮಂದಿಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಹಳೆ ಪಿಂಚಣಿ, ಏಳನೇ ವೇತನ, ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೊಳಿಸಬೇಕು, ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ಶಿಡ್ಲಘಟ್ಟ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೆಎನ್ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾಲ್ನಡಿಗೆಯ ಮೂಲಕ ಜಾಥಾ ಹೊರಟು ನಗರದ ಪ್ರವಾಸಿ ಮಂದಿರದವರೆಗೂ ಜಾಥಾ ನಡೆಸಿ ತಮ್ಮ ವಿವಿಧ ಬೇಡಿಕೆಗಳು ಈಡೇರಿಸಿ ಜಾರಿಗೊಳಿಸಲು ಒತ್ತಾಯಿಸಿದರು. ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೆಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಸರ್ಕಾರಿ ನೌಕರರ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು, ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಬೇಕು, ಜೊತೆಗೆ ನೌಕರರ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಬೇಕು. ಕ್ಷೇತ್ರದ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ನೌಕರರ ಪರವಾಗಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಗಮನ ಸೆಳೆಯಬೇಕು ಎಂದರು. 6 ಲಕ್ಷ ಸರ್ಕಾರಿ ನೌಕರರು ಈ ಒಂದು ಸಂಘಟನೆಯಲ್ಲಿ ಇದ್ದು ರಾಜ್ಯದಲ್ಲಿ ಒಂದು ಬೃಹತ್ ಸಂಘಟನೆ ಆಗಿರುತ್ತದೆ. ಇದರಿಂದ ಬೃಹತ್ ಸಂಘಟನೆ ನಾವು ರಾಜ್ಯದಲ್ಲಿ 2,05,000 ಹುದ್ದೆಗಳು ಖಾಲಿ ಇತ್ತು. ಆದರೆ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರೋದು ನಮ್ಮ ಜನಸ್ನೇಹಿ ನೌಕರರ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಶ್ರೀ ಸಾಮಾನ್ಯರಿಗೆ ತೊಂದರೆ ಆಗದಂತೆ ನಾವು ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಸಹ ನಮಗೆ ಸಲ್ಲಬೇಕಾದಂತಹ 6-7ನೇ ಯೋಜನೆ ಆಗುವವರೆಗೂ ಹಿಂದಿನ ಸರ್ಕಾರ ಏನು ಒಂದು ಆಯೋಗ ರಚನೆ ಮಾಡಿತ್ತು. ಆಯೋಗ ರಚನೆಯಾಗಿ 13 ತಿಂಗಳಾದ್ರೂ ಇನ್ನೂ ವರದಿ ಕೊಟ್ಟಿಲ್ಲ. ಈಗಾಗಲೇ 2 ಬಾರಿ ಮುಂದೂಡಿದೆ. ಇದೇ ಮುಖ್ಯಮಂತ್ರಿಗಳಿದ್ದಂತಹ ಕಾಲದಲ್ಲಿ 8 ಆಯೋಗ ರಚನೆ ಮಾಡಿ 8 ತಿಂಗಳಿಗೆ 30% ವೇತನವನ್ನು ಈಗಿದ್ದಂತ ಹಾಲಿ ಮುಖ್ಯಮಂತ್ರಿಗಳಿಗೆ ಅನುಷ್ಠಾನಗೊಳಿಸಿದ್ರು. ಆದ್ರೆ ಈಗ ಇನ್ನೂ ಆಗದೆ ಇರೋದ್ರಿಂದ ಇದೆಲ್ಲ ನಮಗೆ ತೊಂದರೆ ಆಗ್ತಾ ಇರೋದ್ರಿಂದ ಇವನ್ನ ಮನೆಗೊಂಡು ನಾವೊಂದು ಒತ್ತಾಯ ಮಾಡೋ ಸಲುವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಏನು ನಾವು ಹಿಂದೆ OPS ಪಡ್ಕೊಳ್ತಾ ಇದ್ವಿ, ಈಗ ಆ NPS ಇದೆ, ಆ NPS ಹೋಗಿ OPS ಅನುಷ್ಠಾನಗೊಳಿಸಬೇಕು ಅನ್ನೋ ಒಂದು ಅಂತೋತ್ತಾಯ. ಆಮೇಲೆ ಹಿಂದಿನ ಸರ್ಕಾರ ಪ್ರವಾಸಿ ಮಂದಿರದ ಬಳಿ ನೌಕರರ ಮನವಿಯನ್ನು ಸ್ವೀಕರಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ನೌಕರರ ಬಹುದಿನಗಳ ಬೇಡಿಕೆ ಈಡೇರಿಸಲು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಲಾಗುವುದು. ನೌಕರರ ಬೇಡಿಕೆಗಳು ಈಡೇರಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಸರ್ಕಾರಿ ನೌಕರರು ಜನಸ್ನೇಹಿಯಾಗಿ ತ್ವರಿತವಾಗಿ ಜನಸಾಮಾನ್ಯರ ಕೆಲಸ ಕಾರ್ಯಗಳು ಮಾಡಿಕೊಡಬೇಕು. ಜನರು ನನ್ನನ್ನು ಆಯ್ಕೆ ಮಾಡಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸರ್ಕಾರದ ಗಮನಕ್ಕೆ ನೌಕರರ ಬೇಡಿಕೆಗಳು ಈಡೇರಿಸಲು ಸರ್ಕಾರದ ಗಮನ ಸೆಳೆಯಲಾಗುವುದು ಅಂತ ಭರವಸೆ ನೀಡಿದರು. ನಾವು ಶಾಸಕರು ಪ್ರಾಮಾಣಿಕತೆಯಿಂದ ಸರ್ಕಾರದ ಮುಂದೆ ಹೋರಾಟ ಮಾಡಿ ಎಲ್ರಿಗೂ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 6 ಲಕ್ಷ ನೌಕರರು ಅಥವಾ ಏನು 2,60,000 ನೌಕರರು ಖಾಲಿ ಅದನ್ನು ಸಹ ನೀವು ಮಾಜಿಸ್ತೀವಿ. ಎಲ್ಲ ನಮ್ಮ ಮುಂದೆ ಪರವಾಗಿ ನಾವು ಇರ್ತೀರ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಅಕ್ಕಲರೆಡ್ಡಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಆರ್ ನಾರಾಯಣಸ್ವಾಮಿ, ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಗಜೇಂದ್ರ ಸೇರಿದಂತೆ ನೌಕರರು ಭಾಗವಹಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಾಮನಗರ ಜಿಲ್ಲೆಯ ಹಾರೋಗಿರಿ ತಾಲೂಕು ಆಡಳಿತ ವತಿಯಿಂದ ಅಂಬಿಗರ ಚೋಡಯ್ಯ ಜಯಂತಿ ಆಚರಣೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಆರೋಪಿಸಿ ತಾಲೂಕು ಕಚೇರಿ ಮುಂದೆ ಬೆಸ್ತ ಸಮುದಾಯದ ಮುಖಂಡರು ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು. ಧರಣಿ ಕುಳಿತು ಮಾತನಾಡಿದ ಸಮುದಾಯದ ಮುಖಂಡರು, ಇತರರ ಜಯಂತಿಯನ್ನು ಯಾವುದೇ ನಿರ್ಲಕ್ಷ್ಯ ಮಾಡದೆ ಆಚರಿಸುತ್ತೀರಿ, ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ ನಿರಾಕರಣೆ ಏಕೆ, ದಾರ್ಶನಿಕರ ಜಯಂತಿ ಆಚರಣೆ ಕಡೆಗಣೆ ಏಕೆ ಅಂತ ಪ್ರಶ್ನೆ ಮಾಡಿದರು.
ಪ್ರತಿಭಟನಾ ಸ್ಥಳಕ್ಕೆ ಕೂಡಲೇ ತಹಶೀಲ್ದಾರ್ ಬರಬೇಕು, ಕ್ಷಮೆ ಯಾಚಿಸಬೇಕು ಅಂತ ಮುಖಂಡರು ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ. ಕೋಲಾರ ಜಿಲ್ಲೆಯ ನಂಬಿಹಳ್ಳಿ ರಸ್ತೆಯಲ್ಲಿ ರೈತರು ಕಟಾವು ಮಾಡಿದ್ದ ಹುರುಳಿ ಗಿಡಗಳನ್ನು ಒಣಗಿಸಲು ರಸ್ತೆಗೆ ಹಾಕಿದ್ದು, ಶಾಲಾ ವಾಹನದ ಚಕ್ರಕ್ಕೆ ಸಿಲುಕಿದ್ದ ಗಿಡಗಳನ್ನು ಬಸ್ನ ಕೆಳಭಾಗಕ್ಕೆ ಮಲಗಿ ವಿದ್ಯಾರ್ಥಿಗಳು ತೆರವುಗೊಳಿಸಿದ್ದಾರೆ. ವಾಹನ ಕೆಳಭಾಗಕ್ಕೆ ಗಿಡಗಳು ಸಿಲುಕಿ ಅಗ್ನಿ ಅವಘಡ ಸಂಭವಿಸುವ ಸಾಧ್ಯತೆ ಇದ್ದು, ಶ್ರೀನಿವಾಸಪುರ ಪಟ್ಟಣದ ಪ್ರತಿಷ್ಠಿತ ವೇಣು ವಿದ್ಯಾಸಂಸ್ಥೆಗೆ ಸೇರಿರುವ ಶಾಲಾ ಬಸ್ ಇದಾಗಿದ್ದು, ಬಸ್ನಲ್ಲಿ ಸಿಬ್ಬಂದಿಯನ್ನು ಇರಿಸಿಕೊಳ್ಳುವ ನಿಯಮವಿದ್ದರೂ ಮಕ್ಕಳ ಬಳಕೆ ಮಾಡಿ ಚಾಲಕ ಬೇಜವಾಬ್ದಾರಿತನ ಮರೆತಿದ್ದಾನೆ. ಮಕ್ಕಳು ಗಿಡಗಳನ್ನು ತೆರವು ಮಾಡುವ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಹಿನ್ನೆಲೆ ಕೋಲಾರದ ಟಮಕ ಬಳಿ ಇರುವ ಶ್ರೀರಾಮಾಂಜನೇಯ ಮಂದಿರದಲ್ಲಿ ಇಂದಿನಿಂದ ಶ್ರೀರಾಮ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹವನ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಕೋಲಾರದ ಶ್ರೀ ಮಾರುತಿ ಸೇವಾ ಟ್ರಸ್ಟ್ ವತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, 22ರಂದು ಬೆಳಗ್ಗೆ ಹೋಮ ಪ್ರಸಾದ ವಿನಿಯೋಗ ಮಾಡಲಾಗುವುದು. ಅಯೋಧ್ಯೆಯ ಶ್ರೀರಾಮನ ಪ್ರತಿಷ್ಠಾಪನೆ ಎಲ್ಇಡಿ ಪರದೆ ಮೂಲಕ ಜನರಿಗೆ ನೇರ ಪ್ರಸಾರ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಸಂಜೆ ಸಾವಿರಾರು ಜನರಿಂದ ದೀಪೋತ್ಸವ ಕಾರ್ಯಕ್ರಮ ನೆರವೇರಿಸಲಾಗುವುದು ಅಂತ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಕಾಳೆ ತಿಳಿಸಿದರು. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಇದೆ, ಅದರ ಅಂಗ ಪ್ರಯುಕ್ತವಾಗಿ ನಾವು ಇಲ್ಲಿ 22ನೇ ತಾರೀಕು ಬೆಳಗ್ಗೆ ಹೋಮ ಇಟ್ಕೊಂಡಿದ್ದೇವೆ. ಆಮೇಲೆ ಮಧ್ಯಾಹ್ನ ಪ್ರಸಾದ ವಿನಿಯೋಗ ಇದೆ. 12ವರೆಗೆ ಮಹಾಮಂಗಳಾರತಿ ಇದೆ. ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೂ ದೀಪದ ಸಾವಿರ ದೀಪ ಬೆಳಗಿಸ್ತೀವಿ ನಾವು ಅವತ್ತು. ಆಮೇಲೆ ಅವತ್ತು ಸಾಯಂಕಾಲ ಕೂಡ ನಾವು ಪ್ರಸಾದ ವಿನಿಯೋಗ ಇರುತ್ತೆ. ಸುಮಾರು 500 ವರ್ಷದ ಕನಸು ಇವತ್ತು ನಾವು ಕಾಣ್ತಾ ಇದ್ದು ಇವತ್ತು ನೆರವೇರ್ತಾ ಇದೆ. ಆ ಖುಷಿಗೆ ನಾವು ಇದನ್ನು ಪೇಜಾವರ ಸ್ವಾಮಿಗಳು ಬಂದು ಇದು ಇನಾಗ್ರೇಟ್ ಮಾಡಿದ್ದಿದ್ದು ಈ ದೇವಸ್ಥಾನನ ಜನವರಿ 2004ರಲ್ಲಿ. ಅವತ್ತಿಂದ ಹನುಮ ಜಯಂತಿ ಶ್ರೀರಾಮನವಮಿ ಎಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸರ್ತಿ ಕೂಡ ಮೋದಿಯವರು ಹೇಳಿದ ಮೇಲೆ ನಾವು ಈ ಸ್ವಚ್ಛತೆ ಕಾರ್ಯ ಅದಿದ್ದು ಅಂತ ಇಟ್ಕೊಂಡು ಒಂದು 5 ಲಕ್ಷ 6 ಲಕ್ಷ ಖರ್ಚು ಮಾಡಿದ್ದೀವಿ ಮಾರುತಿ ಸೇವಾ ಮಂದಿರ ಸಂಸ್ಥೆಯಿಂದ. ಇದು ಹೀಗೆ ಎಲ್ಲ ಕೋಲಾರದ ಭಕ್ತಾದಿಗಳು ಬಂದು ಅದರದ್ದು ಉಪಯೋಗ ಪಡ್ಕೋಬೇಕು. ನಮ್ಮ ರಾಮ ಇದು ಈ ಮಂದಿರಕ್ಕೆ ಬಂದಿರೋರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ. ಏನು ಅಂದ್ಕೊಂಡು ಹೋಗ್ತಾರೋ ಅದಾಗುತ್ತೆ, ಇದುವರೆಗೂ ಆಗಿದೆ. ಅದರಿಂದ ದಯವಿಟ್ಟು ಕೋಲಾರದ ಭಕ್ತಾದಿಗಳು ಅವತ್ತು ಬಂದು ಆ ದಿನದ ಏನಿದೆಯೋ ಅದು ದೇವರು ಇದನ್ನು ಆಶೀರ್ವಾದನ ಪಡೀಬೇಕಂತ ನಾನು ಪ್ರಾರ್ಥನೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷದ ಫ್ರಂಟ್ ಲೈನ್ ಸಂಘಟನೆಗಳಲ್ಲೊಂದಾದ ಇಂಟಕ್ ಸಂಘಟನೆ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿ ಸಂಘಟನೆ ಬಲಪಡಿಸುವ ವಿಚಾರವನ್ನ ಮಾಧ್ಯಮಗಳಿಗೆ ತಿಳಿಸಿದ್ರು. ಆದರೆ ಮತ್ತೊಬ್ಬ ರಾಜ್ಯಾಧ್ಯಕ್ಷ ಬಂದು ಅದು ನಕಲಿ ಸಂಘಟನೆ, ನಾವೇ ಶಾಶ್ವತ ಇಂಟಕ್ ಸಂಘಟನೆ, ಪಕ್ಷದ ಹೈಕಮಾಂಡ್ ನಮ್ಮನ್ನ ಮಾತ್ರ ಅಂಗೀಕರಿಸಿದೆ ಅಂತ ತಿಳಿಸಿ ಸಾರ್ವಜನಿಕರಲ್ಲಿ ಅನುಮಾನ ಮೂಡುವಂತೆ ಮಾಡಿದ್ದಾರೆ. ಯಾವುದೇ ರಾಜಕೀಯ ಪಕ್ಷ ಬೆಳವಣಿಗೆಯಾಗಬೇಕಾದರೆ ಆ ಪಕ್ಷಕ್ಕೆ ಒಂದಷ್ಟು ಅಂಗಪಕ್ಷಗಳು ಇರಬೇಕಾಗುತ್ತೆ. ಹಾಗೆಯೇ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕೆಲಸ ಮಾಡಿ ಅವರನ್ನು ಸಂಘಟಿಸಿ ಪಕ್ಷದ ಬೆಳವಣಿಗೆಗೆ ಕಾಂಗ್ರೆಸ್ ಪಕ್ಷದ ಅಂಗ ಸಂಘಟನೆ ಇಂಟಕ್ ಸಂಘಟನೆ ಇಂತಹದೊಂದು ಗೊಂದಲ ಸೃಷ್ಟಿಸುತ್ತದೆ. ಚಿಕ್ಕಬಳ್ಳಾಪುರ ನಗರದ ಮಾಡರ್ನ್ ಶಿವ್ ಇತ್ತೀಚೆಗೆ ರಾಜ್ಯಾಧ್ಯಕ್ಷನಾಗಿ ನೇಮಕವಾಗಿದ್ದಾನೆ. ನನ್ನ ಅಧಿಕಾರ ಚಲಾಯಿಸಿ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷ ಪದಾಧಿಕಾರಿಗಳನ್ನು ನೇಮಕ ಮಾಡುತ್ತಿರುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದರು. ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯಾಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್ ಮಾತನಾಡಿ, ನಾನೇ ಇಂಟೆಕ್ ರಾಜ್ಯಾಧ್ಯಕ್ಷ. ನಿನ್ನೆ ಸುದ್ದಿಗೋಷ್ಠಿ ಮಾಡಿರುವ ಶಿವಕುಮಾರ್ ನಕಲಿ, ಆತನು ಪಕ್ಷದ ಹೆಸರಿಗೆ ಮಸಿ ಬಳಿಯುತ್ತಿದ್ದಾನೆ. ಹೈಕಮಾಂಡ್ಗೂ ದೂರು ನೀಡಲಾಗಿದೆ. ಜಿಲ್ಲೆಯ ಜನ ಗೊಂದಲಕ್ಕೀಡಾಗಬಾರದು ಎಂದು ಸ್ಪಷ್ಟೀಕರಣ ನೀಡಿದರು. ಒಂದು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅಂತೇಳಿ ನಮಗೆ ಇಲ್ಲಿ ಮಾಹಿತಿ ಗೊತ್ತಿಲ್ಲ. ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಸೀನಿಯರ್ ಕಾಂಗ್ರೆಸ್ನವರು ಹೇಳ್ಬೇಕು, ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರೋ ಇಲ್ವೋ ಅಂತೇಳಿ ಶಿವಕುಮಾರ್ ಅನ್ನೋರು ಅವ್ರು ಹೇಳ್ಬೇಕು. ಬಿಟ್ರೆ ನೀವು ಇದ್ದವಳೆ, ಯಾಕಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ನಮ್ಮ ನೀವು ಗೂಗಲ್ ನಲ್ಲಿ ಹೋಗಿ INTUC ಸ್ಟೇಟ್ ಪ್ರೆಸಿಡೆಂಟ್ ಸ್ಯಾರು ಅಂತ ಹೇಳಿದ್ರೆ ಅಡಂತೆ ಅವರಿದ್ರು, ಶ್ರೀಮನ್ ಅಡಂತೆ ಅವರಿದ್ರು, ಶಾಂತ್ ಕುಮಾರ್ ಇದ್ರು, ಈ ತರ ಬರ್ತಾ ಇರ್ತಾರೆ. ಅವ್ರಲ್ಲಿ ಈಗ ಇವತ್ತಿದ್ದು ಫೆಡರೇಷನ್ ನೋಡಿದ್ರೆ ಶಿವಕುಮಾರ್ ಅಂತ ಬರ್ತದ ಬಿಟ್ರೆ ಅದರಿಂದ ಯಾರು ಬರ್ತದೆ ನಿಮ್ಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಹಾಗಾಗಿ ನೀವೇ ಇದ್ರ ಬಗ್ಗೆ ತೀರ್ಮಾನ ಮಾಡ್ಬೇಕು, ವರ್ತಕರ್ತರು ಸಹಕಾರ ಕೊಡಬೇಕು. ನೀವು ಇದನ್ನ ಯಾವ ರೀತಿ ಇದು ಮಾಡ್ತೀರೋ ಅನ್ನೋದು ನಾವು ಏನು ಇದೋ ತಪ್ಪು ಮಾಹಿತಿ ಅಂತೂ ನಾವು ಕೊಟ್ಟಿಲ್ಲ. ನಾವು ಎಷ್ಟು ಧೈರ್ಯವಾಗಿ ಕುತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ, ಒಬ್ಬರು ಮಾಜಿ ಉಪಮುಖ್ಯಮಂತ್ರಿ ಮಂತ್ರಿಗಳಾಗಿದ್ದಂಥವ್ರು ರಾಜ್ಯಸಭಾ ಇದು ಪಾರ್ಲಿಮೆಂಟ್ ಮೆಂಬರ್ ಆದಂತ ಮೊಯ್ಲಿ ಸಾಹೇಬ್ರ ಆಫೀಸ್ನಲ್ಲಿ
ನಾವು ಕುತ್ಕೊಂಡು ಇಷ್ಟು ಧೈರ್ಯವಾಗಿ ಪತ್ರಕರ್ತರಿಗೆ ಹೇಳಬೇಕು ಅಂದರೆ ಅದು ಇಟ್ ಇಸ್ ಎ ಜಿನಿಯನ್ ಐಎನ್ಟಿಯುಸಿ, ನಮ್ಮದೇ ಆದಂತಹ ಒಂದು ಐಎನ್ಟಿಯುಸಿ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದೇ ಪಕ್ಷದ ಹೆಸರಲ್ಲಿ ಒಂದೇ ಸಂಘಟನೆ ಹೆಸರಲ್ಲಿ ಎರಡೆರಡು ಬಣ್ಣದ ಕೆಲಸ ಮಾಡುತ್ತಿದ್ದಾವೆ. ಅಂದರೆ ಇವರ ಪಕ್ಷದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಇವರ ಪಕ್ಷದಲ್ಲಿ ಶಿಸ್ತು ಅನ್ನೋದು ಇದೆಯೋ ಇಲ್ವೋ? ಈ ಪಕ್ಷಕ್ಕೆ ಅಪ್ಪ ಅಮ್ಮ ಅನ್ನೋರು ಇಲ್ವಾ ಎಂದು ಸಾರ್ವಜನಿಕರು ಕೇಳುವಂತಾಗಿದ್ದು, ಈ ರೀತಿಯ ಗೊಂದಲಗಳಿರುವ ಕಾಂಗ್ರೆಸ್ ಪಕ್ಷವನ್ನ ನಂಬೋದು ಹೇಗೆ ಅಂತ ಅನುಮಾನಗಳು ಮೂಡೋದಂತೂ ಸತ್ಯ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿರುವ ಪೈಜಾನೆ ಕುದುಸಿಯ ದುರ್ಗದಲ್ಲಿ ಉರುಸ್ ಮತ್ತು ಗಂಧೋತ್ಸವ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎರಡು ದಿನಗಳ ಉರುಸ್ ಮತ್ತು ಗಂಧೋತ್ಸವದ ಜೊತೆಗೆ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಹಾರೋಹಳ್ಳಿ, ತುಮಕೂರು, ಅನಂತಪುರ ಹಾಗೂ ಇತರೆ ದರ್ಗಾಗಳಿಂದ ಕೂಡ ಗುರುಗಳು ಆಗಮಿಸಿ ದರ್ಗಾದಲ್ಲಿ ನಡೆಯಬಹುದಾದ ವಿಧಿವಿಧಾನಗಳನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮಕ್ಕೆ ಹಿಂದೂ ಮುಸ್ಲಿಂ ಪಾಲ್ಗೊಂಡು ಭಾವೈಕ್ಯತ ಸಮಾಗಮ ನಡೆಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನೂರಾನಿ ಹಜರತ್ ಮೀರಾ ಮಹಿಯುದ್ದೀನ್ ಸೇ ಅಬ್ದುಲ್ ಖಾದರ್ ಜೀಲಾನಿ ಅಲ್ ಗೀಲಾನಿ ಅಲ್ ಹಸೇನಿ ಅಲ್ ಹುಸೇನಿ ಸರ್ಕಾರ್ ಕಿ ಆಜ್ ಸರ್ ಮುಂದೆ ನೋಡಿ. ರಾಮನ ಪಾದವೇ ಮಂದಿರವಾಗಿದೆ. ದೇವರ ಹೆಜ್ಜೆ ಗುರುತನ್ನ ಶ್ರದ್ಧಾ ಭಕ್ತಿಯಿಂದ ನಿತ್ಯ ಪೂಜಿಸುವ ಸ್ಥಳ ಹೊಂದಿದೆ. ಇಲ್ಲಿ ಪಾದದ ಗುರುತಿಗೆ ನಮಸ್ಕರಿಸಿ ಬೇಡಿಕೊಂಡರೆ ಇಷ್ಟಾರ್ಥ ಸಿದ್ಧಿಸಲಿದೆ ಅಂತ ನಂಬಿದ್ದಾರೆ ಭಕ್ತರು. ಅದ್ಯಾವುದು ಎನ್ನುತ್ತೀರಾ? ತೋರಿಸ್ತೀವಿ ನೋಡಿ. ಚಾಮರಾಜನಗರ ಸಮೀಪವಿರುವ ತಮಿಳುನಾಡಿನ ತಾಳವಾಡಿ ತಾಲೂಕಿನ ರಾಮಪುರ ಸಮೀಪದ ಅರಣ್ಯದ ನಡುವೆ ರಾಮರ ಪಾದ ಎಂಬ ದೇಗುಲವಿದೆ. ವನವಾಸ ಸಮಯದಲ್ಲಿ ಶ್ರೀರಾಮ ಒಂದು ದಿನ ಇಲ್ಲಿ ಬಂದು ತಂಗಿದ್ದು, ಹೊರಡುವ ವೇಳೆ ಎದುರಾದ ತಲಾ ಎಂಬ ರಾಕ್ಷಸನನ್ನ ಸಂಹರಿಸಲು ಹೂಡಿದ ಬಾಣ ಆತನ ತಲೆಯನ್ನು ಹಾದು ಹೋಗುವಾಗ ಅಡ್ಡ ಸಿಕ್ಕ ಬೆಟ್ಟವನ್ನ ಸೀಳಿದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಪುರಾಣದಲ್ಲಿ ಉಲ್ಲೇಖವಾದಂತೆ ಇಲ್ಲಿನ ಬೆಟ್ಟದ ಮಧ್ಯದ ಭಾಗ ಕತ್ತರಿಸಿದಂತಿದೆ. ಬಿಲ್ಲು ಹೂಡುವಾಗ ನೆಲಕ್ಕೆ ಮಂಡಿಯೂರಿದ ಕುರುಹಾಗಿ ಇಂದಿಗೂ ಅಲ್ಲಿ ಕಪ್ಪು ಶಿಲೆಯೊಂದರಲ್ಲಿ ಕುಳಿ ಬಿದ್ದಿದೆ. ಈ ಕುಳಿಯನ್ನು ರಾಮನ ಪಾದವೆಂದು ನಿತ್ಯ ಅಗ್ರಪೂಜೆ ಸಲ್ಲಿಸಲಾಗುತ್ತದೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ನೋಡಿ, 22ನೇ ತಾರೀಕು ಬರವಾರ, ಇವತ್ತು 8ನೇ ದಿವಸ ಸೋಮವಾರ, 22ನೇ ತಾರೀಕು ನಮ್ಮ ಅಯೋಧ್ಯದಲ್ಲಿ ಬಂದು ರಾಮ ಪ್ರತಿಷ್ಠಾಪನೆ ಆಯ್ತಾ ಇದೆ. ಆವತ್ತೊಂದು ದಿವಸಕ್ಕೂ ಇಲ್ಲಿ ನಾವು ವಿಶೇಷವಾಗಿ ಪೂಜೆ ಒಂದು ಸ್ವಾಮಿಯ ಅಭಿಷೇಕ ಇದೆಲ್ಲ ಮಾಡಿ ಅನ್ನದಾನ ಇದೆಲ್ಲ ಮಾಡೋಕ್ಕೆ ಏರ್ಪಾಡು ಮಾಡೀನಿ. ಅಲ್ಲಿಂದ ಪ್ರಸಾದ, ಅಲ್ಲಿ ತೀರ್ಥ, ಅಲ್ಲಿ ಆ ಮಣ್ಣು ಅಯೋಧ್ಯ ಮಣ್ಣು ಇದೆಲ್ಲ ಇಲ್ಲಿ ಬಂದಿದೆ. ಇದೆಲ್ಲ ವಿಶೇಷವಾಗಿ ಭಕ್ತಾದಿಗಳನ್ನೆಲ್ಲನೂ ಬರಮಾಡಿ ಎಲ್ಲರೂ ಇಲ್ಲಿ ಆವತ್ತು ವಿಶೇಷವಾಗಿ ಸ್ವಾಮಿಗೆ ಪೂಜೆಯನ್ನು ನಡೀತಕ್ಕಂಥದ್ದು ಏರ್ಪಾಡು ಮಾಡಲಿದೆ. ದಿನಗಳು ವಿಶೇಷ ಬಂದು ಇಲ್ಲಿ ಬಂದು ಶ್ರಾವಣ ತಿಂಗಳು ಭಾಳ ವಿಶೇಷ, ಶ್ರಾವಣ ಮಾಸ ಭಾಳ ವಿಶೇಷ. ಭಕ್ತಾದಿಗಳ ಅಧಿಕ ಜನ ಇಲ್ಲಿ ಬರ್ತಾರೆ. ಬಂದು ಮೊದಲನೇ ವಾರ ಇವೊಬ್ಬರು ಮೈಸೂರಿನವ್ರದ್ದು, ಅವರದೇ ಮೊದಲನೇ ವಾರ, ಸುಮಾರು ಒಂದು 10 ವರ್ಷವಾಗಿ ಅವ್ರದ್ದು ಮೊದಲನೇ ವಾರದಲ್ಲಿ ಅವ್ರದ್ದು ಪೂಜೆ, ಅಭಿಷೇಕ ಪೂಜೆ, ಅನ್ನದಾನ ಅವ್ರದ್ದು ಏರ್ಪಾಡು. ಆಮೇಲೆ ಭಕ್ತಾದಿಗಳು ಒಬ್ಬೊಬ್ಬರದು ಮತ್ತು ಎಲ್ಲ ಗುಂಪು ಸೇರ್ಕೊಂಡು ಮಾಡೋದು ಉಂಟು ಅನ್ನದಾನ. ಅದೇ ರೀತಿ ಮೂರನೇ ವಾರ ನಮ್ಮ ಗ್ರಾಮಸ್ಥರುಗಳು ಎಲ್ಲ ಸೇರಿ ಮಾಡ್ತಕ್ಕಂಥವ್ರು. ಆವತ್ತೊಂದು ದಿವಸ ಉತ್ಸವ ಇದೆಲ್ಲ ಮಾಡ್ತಾರೆ ನಮ್ಮ ಗ್ರಾಮಗಳು, 4-5 ಗ್ರಾಮಗಳು ಸೇರಿ ಇಲ್ಲಿ ಉತ್ಸವ ಇದೆಲ್ಲ ಏರ್ಪಾಡು ಮಾಡೋದಿದೆ. ಭಕ್ತಾದಿಗಳು ಒಂದು ಈ ಕಡೆ ಮೈಸೂರು ಕಡೆ, ತಮಿಳುನಾಡಲ್ಲಿ, ಎಲ್ಲ ಕಡೆಯಿಂದ ಯಾರಿಗೆ ಇದು ತಿಳಿದಿದೆಯೋ ಎಲ್ಲರೂ ಇಲ್ಲಿ ಬಂದು ಭಾಗವಹಿಸ್ತಾರೆ ದೇವಸ್ಥಾನಕ್ಕೆ. ನಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ರಂಗನಾಥ್ ಅಂತ, ರಂಗನಾಥ್ ಅಯ್ಯರ್. ಯಾವೂರು ಸರ್? ನಮ್ಮ ದೊಡ್ಡಪುರ. ದೊಡ್ಡಪುರ, ಓಕೆ ಸರ್. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.